विधानसभा चुनाव के क्षेत्र हुड़काट कायक घटानुघटि नायक ऐलो क्षेत्र हुड़काट आरंभ आगे सेफ जोन हुड़काट कजी सीएं सदराम क्षेत्र स्पर्धे सूक्त एनवाचारे सू सेफ जोन हुड़काट कोलारदत्त मुखम विपक्ष नायक सदरामय्य सिद्दरामय्य मेले हाकिदारे कोलारद कांग्रेस नायक क्षेत्र स्पर्धे सूक्त एनवाचारू सेफ जोन याव हुड़काटदे कोलारदत्त मुखम अंतिम निर्धारकू मुन्ना साधक बाधक बग्गे सिद्दु चर्चे इन्नु सिद्दु स्पर्धे सुळिवु सिक्क कूडले जेडीएस निंदलू कूड मास्टर प्लान कुमारस्वामी करेतरोदक्के कोलार जेडीएस नायकरु रणतंत्र हूडिदारे आदरे कोलार क्षेत्रदल्लि स्पर्धे माडोदक्के कुमारस्वामी हिंदे हाक्ता इद्दारे कळेद बारी जेडीएस निंदले गेद्दिदंत श्रीनिवास गौड ईग पक्षदल्लिल्ल कोलारदल्लि एनादरू स्पर्धे माडिद्रे आग रामनगरद मेले प्रतिकूल परिणाम बीरुवंत ಬಿಟಿ ಕುಮಾರಸ್ವಾಮಿಯವರಿಗೆ ಇದೆ ಹಾಗಾಗಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕೋಲಾರ ಕ್ಷೇತ್ರದ ಮೇಲೆ ಕಾಂಗ್ರೆಸ್ ಜೆಡಿಎಸ್ ಎರಡು ಕಣ್ಣಿಟ್ಟಿರುವಂತದ್ದು ಯಾಕೆ ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಕೋಲಾರ ಕ್ಷೇತ್ರ ರಹಸ್ಯ ಕೋಲಾರ ಕ್ಷೇತ್ರದಲ್ಲಿರುವ ರಾಜಕೀಯ ಒಳಸುಳಿಗಳ ಲೆಕ್ಕಾಚಾರ ಏನು ಆಗಿದೆ ಒಂದಡೆ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕುತ್ತಿದ್ದಾರೆ ಕಾಂಗ್ರೆಸ್ ನಾಯಕರು ಕೋಲಾರದಲ್ಲಿ ಸ್ಪರ್ಧಿಸುವಂತೆ ಜಾತಿ ರಾಜಕಾರಣ ಲೆಕ್ಕಾಚಾರ ಇಲ್ಲಿ ಪ್ರಮುಖ ಅಸ್ತ್ರ ಆಗಿದೆ ಪ್ರಮುಖ ಸಮುದಾಯದ ಮತವನ್ನ ನೆಚ್ಚಿಕೊಂಡಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹಾಗಾಗಿ ಕೋಲಾರದ ಮೇಲೆ ಕಣ್ಣು ಕುರುಬ ಮುಸ್ಲಿಂ ಒಕ್ಕಲಿಗ ಮತ ಕ್ರೋಡೀಕರಣವೇ ಮಾನದಂಡ ಎರಡು ಪ್ರಮುಖ ಸಮುದಾಯವನ್ನ ಬೆಂಬಲಿಸಿದ ಅಭ್ಯರ್ಥಿಗೆ ಯಾವ ಎರಡು ಪ್ರಮುಖ ಸಮುದಾಯವನ್ನ ಯಾವ ಅಭ್ಯರ್ಥಿಗೆ ಬೆಂಬಲಿಸುತ್ತೋ ಆ ಒಂದು ಅಭ್ಯರ್ಥಿಗೆ ಗೆಲುವು ಖಚಿತ ಒಕ್ಕಲಿಗ ಮುಸ್ಲಿಂ ಮತಗಳು ಏನಾದರೂ ಸೇರಿಬಿಟ್ರೆ ಗೆಲುವು ಸುಲಭ ಆಗುತ್ತೆ ಹಾಗಾಗಿ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈ ಬಗ್ಗೆ ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಕೋಲಾರ ಕ್ಷೇತ್ರದ ಮೇಲೆ ಈಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಕಣ್ಣಿಟ್ಟಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಏನು ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಕೋಲಾರದ ಮೇಲೆ ಅವರಿಗೆ ಒಲವಿದೆಯಾ ಏನಿದು ಲೆಕ್ಕಾಚಾರ ಮುಂಬರತಕ್ಕಂತ ಸಾರ್ವತ್ರಿಕ ಚುನಾವಣೆಗೆ ಸೂಕ್ತವಾಗಿರುವಂತ ಸುರಕ್ಷಿತವಾಗಿರತಕ್ಕಂತ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಸಹಜವಾಗಿ ಎಲ್ಲಾ ನಾಯಕರು ಮಾಡುತ್ತಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಎಲ್ಲಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನೋದು ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಕೋಲಾರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ಇಂಗಿತವನ್ನ ಸಿದ್ದರಾಮಯ್ಯ ವ್ಯಕ್ತಪಡಿಸಿರುವಂತ ಹಿನ್ನೆಲೆಯಲ್ಲಿ ಮತ್ತು ಅದೇ ಕ್ಷೇತ್ರದಿಂದ ಕುಮಾರಸ್ವಾಮಿ ಅನ್ನು ಕೂಡ ಕಣಕ್ಕಿಳಿಸಬೇಕು ಅಂತಕಂತ ಮಾಸ್ಟರ್ ಪ್ಲಾನ್ ಅನ್ನು ಜೆಡಿಎಸ್ ಮಾಡ್ತಾ ಇದೆ ಆದರೆ ಕುಮಾರಸ್ವಾಮಿ ಯಾವುದೇ ಕಾರಣ ಕೋಲಾರದಿಂದ ಸ್ಪರ್ಧೆ ಮಾಡಲ್ಲ ಅಂತಕಂತ ಬಹಳ ಸ್ಪಷ್ಟವಾಗಿ ಹೇಳೋ ಪ್ರಯತ್ನವನ್ನ ನಿನ್ನೆ ಮಾಡಿದ್ದಾರೆ ಆದರೆ ಕೋಲಾರ ಕ್ಷೇತ್ರದತ್ತ ಯಾಕೆ ಎಲ್ಲ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರು ಚಿತ್ತವನ್ನ ಹರಿಸಿದ್ದಾರೆ ಅನ್ನುವಂತ ರಾಜಕೀಯವಾಗಿರತಕ್ಕಂತ ಚರ್ಚೆಗಳು ಶುರುವಾಗಿದೆ ಬಹಳ ಮುಖ್ಯವಾಗಿ ಕೋಲಾರ ಕ್ಷೇತ್ರದಲ್ಲಿ ಇರತಕ್ಕಂತ ಜಾತಿ ಸಮೀಕರಣದ ಲೆಕ್ಕಾಚಾರವೇ ಈ ಕ್ಷೇತ್ರದ ಮೇಲೆ ಇತರ ನಾಯಕರು ಒಂದು ರೀತಿ ದೃಷ್ಟಿ ಹರಿಸಲಿಕ್ಕೆ ಕಾರಣ ಅಂತಕಂತ ಮಾತುಗಳು ಕೇಳ ಬರ್ತಾ ಇದೆ ಬಹಳ ಮುಖ್ಯವಾಗಿ ಕುರುಬ ಒಕ್ಕಲಿಗ ಮತ್ತು ಏನು ಮುಸ್ಲಿಂ ಮತಗಳು ಈ ಒಂದು ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವ ಬೀರ್ತಾ ಇರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇರುವಂತ ಕಾರಣಕ್ಕಾಗಿ ಈ ಒಂದು ಸಮುದಾಯಗಳ ಮತವನ್ನ ಕ್ರೋಡೀಕರಣದ ಲೆಕ್ಕಾಚಾರದ ಆಧಾರದ ಮೇಲೆ ಸಹಜವಾಗಿ ಅಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಮತ್ತು ಅಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿದೆ ಬಹಳ ಮುಖ್ಯವಾಗಿ ಯಾವ ಎರಡು ಪ್ರಮುಖ ಸಮುದಾಯಗಳು ಅಲ್ಲಿ ಯಾರನ್ನು ಬೆಂಬಲಿಸುತ್ತವೋ ಅವರು ಅನಾಯಾಸವಾಗಿ ಗೆಲುವನ್ನು ಸಾಧಿಸುತ್ತಾರೆ ಬಹಳ ಮುಖ್ಯವಾಗಿ ಅಲ್ಲಿ ಒಕ್ಕಲಿಗ ಸಮುದಾಯ ಮುಸ್ಲಿಂ ಸಮುದಾಯ ಯಾರಿಗಾದರೂ ಬೆಂಬಲಿಸಿದರೆ ಅವರು ಸಹಜವಾಗಿ ಗೆಲ್ತಾರೆ ಇಲ್ಲವೇ ಇನ್ನೊಂದು ಪ್ರಮುಖ ಸಮುದಾಯವಾಗಿರತಕ್ಕಂತ ಕುರುಬ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯಗಳು ಒಟ್ಟಾಗಿ ಬೆಂಬಲಿಸುತ್ತೆ ಆದ್ರೆ ಸಹಜವಾಗಿ ಆ ಅಭ್ಯರ್ಥಿಯೂ ಕೂಡ ಗೆಲುವನ್ನು ಸಾಧಿಸುತ್ತಾರೆ ಕೋಲಾರ ಕ್ಷೇತ್ರದಲ್ಲಿ ಸಹಜವಾಗಿ ಕುರುಬ ಸಮುದಾಯ ಮುಸ್ಲಿಂ ಸಮುದಾಯ ಮತ್ತು ಎಸ್ಸಿ ಎಸ್ಟಿಗಳು ಸಹಜವಾಗಿ ಕಾಂಗ್ರೆಸ್ ಅನ್ನು ಬೆಂಬಲಿಸುತ್ತಾರೆ ಮತ್ತು ಅದಕ್ಕೆ ಪೂರಕವಾಗಿರುವಂತ ವಾತಾವರಣ ಇದೆ ಅನ್ನುವಂತ ಕಾರಣಕ್ಕಾಗಿ ಮತ್ತು ಕಳೆದ ಬಾರಿ ಜೆಡಿಎಸ್ ನಿಂದ ಶಾಸಕರಾಗಿ ಆಯ್ಕೆಯಾಗಿರತಕ್ಕಂತ ಶ್ರೀನಿವಾಸ್ ಗೌಡರು ಈಗಾಗಲೇ ಕಾಂಗ್ರೆಸ್ ಪಾಳೆಯದಲ್ಲಿ ಇರುವಂತ ಕಾರಣಕ್ಕಾಗಿ ಎಲ್ಲವೂ ಕೂಡ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡುತ್ತೆ ಅನ್ನುವಂತ ಲೆಕ್ಕಾಚಾರದ ಮೇಲೆ
ಸಿದ್ದರಾಮಯ್ಯನವರು ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಆದರೆ ಒಕ್ಕಲಿಗ ಸಮುದಾಯಗಳ ಮತಗಳನ್ನು ಸೆಳೆಯಲಿಕ್ಕೆ ಸಿದ್ದರಾಮಯ್ಯ ಯಾವ ಪ್ಲಾನ್ ಅನ್ನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಒಂದೊಮ್ಮೆ ಒಕ್ಕಲಿಗ ಸಮುದಾಯ ಮತಗಳ ಜೊತೆ ಸಿಎಂ ಇಬ್ರಾಹಿಂ ಅವರಿಗಾಗಿ ಜೆಡಿಎಸ್ ನ ಅಧ್ಯಕ್ಷರಾಗಿರುವಂತಹ ಕಾರಣಕ್ಕಾಗಿ ಮುಸ್ಲಿಂ ಮತಗಳು ಕ್ರೋಢೀಕರಣ ಆಗಿದ್ದೆ ಆದ್ರೆ ಸಹಜವಾಗಿ ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ ಅಂತಕ್ಕಂಥ ಒಂದು ರಾಜಕೀಯ ಲೆಕ್ಕಾಚಾರ ಜೆಡಿಎಸ್. ಆ ಕಾರಣಕ್ಕಾಗಿಯೇ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಒಕ್ಕಲಿಗ ಜೆಡಿಎಸ್ ನಾಯಕರು ಮಾಡ್ತಾ ಇರುವಂತದ್ದು. ಹಾಗಾಗಿ ರಾಜಕೀಯವಾಗಿ ಎರಡು ಪಕ್ಷಗಳ ಮಧ್ಯೆ ಜಾತಿ ಸಮೀಕರಣದ ಲೆಕ್ಕಾಚಾರಗಳು ಮತಭೇಟಿಯ ಲೆಕ್ಕಾಚಾರಗಳು ಮುಂದುವರೆದಿರುವಂತಹ ಕಾರಣಕ್ಕಾಗಿ ಕೋಲಾರ ಕ್ಷೇತ್ರ ಸಹಜವಾಗಿ ರಾಜಕಾರಣದಲ್ಲಿ ಬಹಳ ಚರ್ಚೆಯ ವಿಷಯವಾಗಿರ್ತಕ್ಕಂಥದ್ದು. ಸೂಕ್ತವಾಗಿರುವಂತಹ ಕ್ಷೇತ್ರಕ್ಕಾಗಿ ಸುರಕ್ಷಿತವಾಗಿರುವಂತಹ ಕ್ಷೇತ್ರಕ್ಕಾಗಿ ಸಿದ್ದರಾಮಯ್ಯ ಹುಡುಕಾಟ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸದ್ಯಕ್ಕೆ ಕಾಣ್ತಾ ಇರತಕ್ಕಂಥದ್ದು ಕೋಲಾರ ಕ್ಷೇತ್ರ. ವರುಣಾದಿಂದ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಇಂಗಿತವನ್ನ ಅವರ ಪಕ್ಷದ ನಾಯಕರುಗಳು ಸಿದ್ದರಾಮಯ್ಯ ಪುತ್ರ ವ್ಯಕ್ತಪಡಿಸಿದ್ರು ಕೂಡ ಎಲ್ಲ ಒಂದು ಕಡೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲ, ಬದಲಾಗಿ ಬೇರೆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರವನ್ನ ಸಿದ್ದರಾಮಯ್ಯ ಹಾಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲವೂ ಕೂಡ ಸೂಕ್ತವಾಗಿರ್ತಕ್ಕಂಥ ಸುರಕ್ಷಿತವಾಗಿರ್ತಕ್ಕಂಥ ಫಲಿತಾಂಶಕ್ಕೆ ಕಾರಣ ಆಗಬಹುದಾದಂತ ಸನ್ನಿವೇಶವನ್ನ ಹೊಂದಿರತಕ್ಕಂಥ ಕೋಲಾರ ಕ್ಷೇತ್ರದತ್ತ ಸಿದ್ದರಾಮಯ್ಯ ದೃಷ್ಟಿಯನ್ನು ಹರಿಸಿದ್ದಾರೆ. ಆದ್ರೆ ಇನ್ನೂ ಕೂಡ ಯಾವುದೂ ಅಂತಿಮ ನಿರ್ಧಾರವನ್ನು ಸಿದ್ದರಾಮಯ್ಯ ತೆಗೆದುಕೊಂಡಿಲ್ಲ. ಅಂತಿಮವಾಗಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಒಂದೊಮ್ಮೆ ಸಿದ್ದರಾಮಯ್ಯಲ್ಲಿ ಸ್ಪರ್ಧೆ ಮಾಡೋದನ್ನ ಅಧಿಕೃತ ಘೋಷಣೆ ಮಾಡಿದ್ದೆ ಆದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯರನ್ನ ಮಣಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ಗಳು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಒಂದು ಹೊಂದಾಣಿಕೆಯ ಮೂಲಕ ಆಗಬಹುದು ಅಂತಕ್ಕಂಥ ಭಯ ಸಿದ್ದರಾಮಯ್ಯರಿಗಿದೆ. ಆ ಕಾರಣಕ್ಕಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರವನ್ನು ಇನ್ನೂ ಕೂಡ ಸಿದ್ದರಾಮಯ್ಯ ಘೋಷಣೆ ಮಾಡಿಲ್ಲ. ಒಂದಂತೂ ಸ್ಪಷ್ಟ, ಜಾತಿ ಸಮೀಕರಣದ ಆಧಾರದಲ್ಲಿ ಎರಡು ಪ್ರಮುಖ ಸಮುದಾಯಗಳು ಒಟ್ಟಾಗಿ ಯಾರನ್ನ ಬೆಂಬಲಿಸ್ತವೋ ಅಲ್ಲಿ ಫಲಿತಾಂಶಗಳು ಸಕಾರಾತ್ಮಕವಾಗಿ ಬರುತ್ತೆ ಅಂತಕ್ಕಂಥ ಕಾರಣಕ್ಕಾಗಿಯೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಬಗ್ಗೆ ಮತ್ತು ಆ ಒಂದು ಸಮುದಾಯಗಳ ಮತವನ್ನು ಪಡೆಯುವುದರ ಬಗ್ಗೆ ಒಂದು ರಾಜಕೀಯವಾಗಿರ್ತಕ್ಕಂಥ ನಡೆಯನ್ನ ಅನುಸರಿಸ್ತಾ ಇರುವಂತದ್ದು. ಹಾಗಾಗಿ ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಕುಮಾರಸ್ವಾಮಿ ಆ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥದ್ದು ಮತ್ತು ಇತರ ಕುಮಾರಸ್ವಾಮಿಯವರ ಆಂಗಲ್ ಇಂದ ಗಮನಿಸ್ತಾ ಹೋದಾಗ ಶ್ರೀನಿವಾಸ್ ಗೌಡರು ಈಗ ಪಕ್ಷದಲ್ಲಿಲ್ಲ, ಜೊತೆಗೆ ರಾಮನಗರದ ಮೇಲೆ ಒಂದು ಪ್ರತಿಕೂಲ ಪರಿಣಾಮ ಬೀರಬಹುದು ಅನ್ನುವಂತಹ ಒಂದು ಭೀತಿ ಕೂಡ ಕುಮಾರಸ್ವಾಮಿ ಅವರಿಗಿದೆ. ಹಾಗಾಗಿ ಒಪ್ಕೊಳ್ಳೋ ಸಾಧ್ಯತೆ ಇದೆಯಾ ಜೆಡಿಎಸ್ ಗೆ ಯಾವುದು ಮೈನಸ್ ಯಾವುದು ಪ್ಲಸ್ ಅಂತ? ಕೋಲಾರ ಕ್ಷೇತ್ರದಲ್ಲಿ ಕಳೆದ ಬಾರಿ ಅಂದ್ರೆ ಕೋಲಾರ ಕ್ಷೇತ್ರದಲ್ಲಿ ಜೆಡಿಎಸ್ ಅನ್ನ ಕಳೆದ ಬಾರಿ ಶ್ರೀನಿವಾಸ್ ಗೌಡರನ್ನ ಗೆಲ್ಲಿಸುವ ಮೂಲಕ ಜೆಡಿಎಸ್ ಗೆ ಶಕ್ತಿ ತುಂಬುವಂತ ಕೆಲಸವನ್ನ ಆ ಕ್ಷೇತ್ರದ ಮತದಾರರು ಮಾಡಿದ್ರು. ಆದ್ರೆ ಬದಲಾಗಿರ್ತಕ್ಕಂಥ ರಾಜಕೀಯ ಸನ್ನಿವೇಶದಲ್ಲಿ ಶ್ರೀನಿವಾಸ್ ಗೌಡರು ಈಗಾಗಲೇ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ ಕಡೆ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನಿರ್ಧಾರವನ್ನು ಪ್ರಕಟ ಮಾಡಿರತಕ್ಕಂಥ ಕಾರಣಕ್ಕಾಗಿ ಅಲ್ಲಿ ಕುಮಾರಸ್ವಾಮಿ ಮತ್ತು ಸಂಘಟನಾತ್ಮಕವಾಗಿ ಕೆಲಸ ಮಾಡಬೇಕಾಗಿರುವಂತಹ ಅನಿವಾರ್ಯ ಸೃಷ್ಟಿಯಾಗಿದೆ. ಕೇವಲ ಶ್ರೀನಿವಾಸ್ ಗೌಡರು ಮಾತ್ರ ಹೋಗ್ತಾ ಇಲ್ಲ, ಶ್ರೀನಿವಾಸ್ ಗೌಡರ ಜೊತೆ ಪ್ರಮುಖವಾಗಿರ್ತಕ್ಕಂಥ ಒಕ್ಕಲಿಗ ನಾಯಕರು ಕೂಡ ಈಗಾಗಲೇ ಕಾಂಗ್ರೆಸ್ ಕಡೆ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಮಾನೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಒಕ್ಕಲಿಗ ನಾಯಕರು ಇರುವಂತಹ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂತಹ ಶಾಸಕರು ಸಹಜವಾಗಿ ಕ್ಷೇತ್ರದ ಮೇಲೆ ಕೋಲಾರ ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಆ ಕಾರಣಕ್ಕಾಗಿ ಒಕ್ಕಲಿಗ ನಾಯಕತ್ವ ಕೂಡ ಕೋಲಾರ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಹೊಂದಿರುವಂತಹ ಕಾರಣಕ್ಕಾಗಿ ಶ್ರೀನಿವಾಸ್ ಗೌಡರು ಜೊತೆಗೆ ಒಕ್ಕಲಿಗ ನಾಯಕರೆಲ್ಲರೂ ಕೂಡ ಜೆಡಿಎಸ್ ನ ತೊರೆದಿರುವಂತಹ ಕಾರಣಕ್ಕಾಗಿ ಅಲ್ಲಿ ಜೆಡಿಎಸ್ ಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಸದ್ಯಕ್ಕಿಲ್ಲ. ಅದರ ಸೂಕ್ಷ್ಮತೆಗಳನ್ನು ಅರಿದಿರ್ತಕ್ಕಂಥ ಈಗ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಒಲವನ್ನು ವ್ಯಕ್ತಪಡಿಸ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಆನಂತ ಮೇಲೆ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.